ನಮಸ್ಕಾರ. ಮರಗಳನ್ನು ಅರ್ಥ ಮಾಡ್ಕೊಳ್ಳೋದು, ಮರಗಳ ಮಾತನ್ನು ಕೇಳೋದು ನಾವು ಮರ್ತುಬಿಟ್ಟಿದ್ದೀವಿ. ಆಮೇಲೆ ಮರ ಅಂದರೆ ಅದಕ್ಕೆ ಜೀವ ಇಲ್ಲದೇ ಇರೋದು ಅನ್ನೋ ದೃಷ್ಟಿಕೋನದಿಂದಲೇ ನಾವು ನೋಡಿ ಮರವನ್ನು ಕಡಿಯೋದಕ್ಕೆ ಸನ್ನದ್ಧರಾಗ್ತೀವಿ. ಯಾರು ಮರನ ಪ್ರೀತಿಸೋದಿಲ್ಲ ಅವನು ಮನುಷ್ಯನನ್ನು ಪ್ರೀತಿಸೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಮನಸ್ಸು ಒಂದೇ. ನಾವು ಭಯೋತ್ಪಾದಕರು ಟೆರರಿಸ್ಟ್ ಅಂತ ಮಾತಾಡ್ತೀವಿ, ಮರಗಳನ್ನು ಕಡಿಯೋದಕ್ಕಿಂತ ದೊಡ್ಡ ಟೆರರಿಸಮ್ ಬೇರೆ ಇಲ್ಲ. ಮರ ನಮಗೆ ಒಂದು ಚೂರು ರಿಸಿಪಿ ತಗೊಳ್ಳದೆ, ನಮ್ಮಿಂದ ಪ್ರತಿಫಲ ಕೇಳದೆ ನಮಗೆ ಏನನ್ನೆಲ್ಲ ಕೊಡ್ತಾ ಇರ್ತದೆ. ನಮಗೆ ನಾವು ನಿತ್ಯ ಉಸಿರಾಡೋ ಪ್ರಾಣವಾಯುವನ್ನು ಕೊಡ್ತಾ ಇರ್ತದೆ. ಆಮೇಲೆ ನಮ್ಮ ಇಡೀ ಒಂದು ಆವರಣಕ್ಕೆ ಒಂದು ಜೀವಕೋಶಕವಾದಂಥ ಒಂದು ತಂಪನ್ನು, ನೆರಳನ್ನು ಮತ್ತು ಒಂದು ಮೌನವನ್ನು ಮರ ಕೊಡ್ತಾ ಇರ್ತದೆ. ಇಂಥ ಮರವನ್ನು ದಾರಿಗಡ್ಡ ಬಂತು ಅಂತ ಕಟ್ ಮಾಡಿಬಿಡ್ತವೆ. ಮರ ನಡ್ಕೊಂಡು ಬಂದಿಲ್ಲ ದಾರಿ ನಡುವೆ, ನಾವು ದಾರಿಯಲ್ಲಿ ತಗೊಂಡು ಹೋಗಿದ್ದೀವಿ. ಹೀಗಾಗಿ ನಮ್ಮ ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್ ಏನಿದೆ ಅದು ಮನಿ ಡ್ರಿವನ್, ಪವರ್ ಡ್ರಿವನ್, ಅದರ ಕಣ್ಣಿಗೆ ಮರ ಒಂದು ಜೀವಂತ ವಸ್ತುವಾಗಿ ಕಾಣಿಸ್ತಾ ಇಲ್ಲ. ಯಾರ ಕಣ್ಣಿಗೆ ಮರ ಜೀವಂತ ವಸ್ತುವಾಗಿ ಕಾಣ್ತಾ ಇಲ್ಲ ಆ ಕಣ್ಣು ಜೀವಂತ ಕಣ್ಣಲ್ಲ, ಅದು ಕೂಡ ಸತ್ತು ಹೋದ ಕಣ್ಣೆ. ಹೀಗಾಗಿ ನಾವು ಪರಿಸರವನ್ನು ಜೀವಂತವಾಗಿಡಬೇಕು, ಪರಸ್ಪರ ಜೀವಪೋಷಕವಾಗಿ ಬೆಳೀಬೇಕು ಅಂತಿದ್ರೆ ಅದರ ಅವಿಭಾಜ್ಯವಾದಂತಹ ಒಂದು ಜೈವಿಕ ಕೊಂಡಿಯಾದಂತಹ ಹಸಿರನ್ನು, ಮರವನ್ನು, ಗಿಡಗಳನ್ನು, ಪೊದೆಗಳನ್ನು ಈಗಿರೋ ಹಾಗೆ ಉಳಿಸ್ಕೊಂಡು ಹೋಗಬೇಕು. ಅದನ್ನು ಈಗಿರೋ ಹಾಗೆ ಉಳಿಸ್ಕೊಂಡೆ ನಾವು ಏನು ಅಭಿವೃದ್ಧಿ ಅಂತ ಹೇಳ್ತೀವೋ ಅದನ್ನು ಮಾಡೋಕ್ಕಾದರೆ ಆ ಅಭಿವೃದ್ಧಿ ಇಂದೆಲ್ಲ ನಾಳೆ ತಾಳುತ್ತೆ. ಹೀಗಾಗಿ ನಾಳೆಗಾಗಿ ನಾವು ಮತ್ತೇನು ಮಾಡ್ತಿದ್ರು ಪರವಾಗಿಲ್ಲ, ಮರಗಳನ್ನು ಉಳಿಸ್ಬೇಕು. ಆಮೇಲೆ ಇದನ್ನು ಬಹಳ ರೊಮ್ಯಾಂಟಿಕ್ ಆಗಿ ಒಳ್ಳೆ ಏನೋ ಕಾವ್ಯಮಯವಾಗಿ ಚಂದಿರ ಹಕ್ಕಿ ಪಕ್ಕಿ ಮರ ಆ ಥರ ಅಲ್ಲ. ನಾವು ಏನಾಗ್ಬಿಟ್ಟಿದ್ದೀವಿ, ನಾವು ಲೇಟೆಸ್ಟ್ ಮೊಬೈಲ್ ಇಟ್ಕೊಂಡಿರ್ತೀವಿ, ಲೇಟೆಸ್ಟ್ ಟೆಕ್ನಾಲಜಿ ಗೊತ್ತು, ವಿಕಿಪೀಡಿಯಾ ಗೊತ್ತು, ಲೇಟೆಸ್ಟ್ ಜೀನ್ಸ್ ಹಾಕ್ಕೊಂಡಿದ್ದೀವಿ, ಆಮೇಲೆ ಲೇಟೆಸ್ಟ್ ಎಲ್ಲದೂ ಗೊತ್ತು. ಆದರೆ ತಲೆಯಲ್ಲಿ ಮಾತ್ರ ನಾವು ಆಧುನಿಕ ಮತ್ತು ಎಚ್ಚರದ ಸ್ಥಿತಿಯಲ್ಲಿ ಇರೋದಿಲ್ಲ. ಅದಕ್ಕಾಗಿ ಜಾತಿ ಮತ ಮೂಢನಂಬಿಕೆಗಳು ಇವುಗಳನ್ನು ಇಟ್ಕೊಂಡೇ ನಾವು ಆಧುನಿಕರಾಗಿದ್ದೀವಿ ಅಂದ್ಕೋತೀವಿ. ಇಲ್ಲ, ನಾವು ಆಧುನಿಕರಾದಷ್ಟು, ಯಾಕಂದರೆ ಮರಕ್ಕಿಂತ ದೊಡ್ಡ ಆಧುನಿಕವಾದಂಥ ಸಂಗತಿ ಮತ್ತೆ ಯಾವುದಿದೆ? ಅದು ನೋಡಿ, ಎಷ್ಟು ವರ್ಷಗಳಲ್ಲಿ ನಿಂತಿದ್ರು ಕೂಡ ಮರ ಇವತ್ತಿನ ಗಾಳಿ, ಇವತ್ತಿನ ಬೆಳಕು, ಇವತ್ತಿನ ದೇವ ತಗೊಂಡು ಇವತ್ತಿನ ಹೂ ಕೊಡುತ್ತೆ. ಹೀಗಾಗಿ ಮರವನ್ನು ಕಡಿಯುವುದು ಕೂಡ ಒಂದು ದೊಡ್ಡ ಮೌಢ್ಯ, ಅಂದರೆ ಆಧುನಿಕತೆಯ ಮೌಢ್ಯ. ನಾವು ಆಧುನಿಕವಲ್ಲದ್ದು ಮೌಢ್ಯ ಅಂತೀವಲ್ಲ, ಆಧುನಿಕವೂ ಕೂಡ ಒಂದು ಮೌಢ್ಯವಾದಾಗ ನಾವು ಮರಗಳನ್ನು ಕಡಿತೀವಿ. ಹೀಗಾಗಿ ನಾವು ನಿಜವಾಗಿಯೂ ಆಧುನಿಕರಾಗಿದ್ದರೆ, ನಿಜವಾಗಿಯೂ ಎಚ್ಚರದ ಸ್ಥಿತಿಯಲ್ಲಿದ್ದರೆ, ನಿಜವಾಗಿಯೂ ಚಿಂತನಶೀಲರಾಗಿದ್ದರೆ ಮತ್ತು ನಿಜವಾಗಿಯೂ ಬದುಕನ್ನು ಪ್ರೀತಿಸ್ತಾ ಇದ್ದರೆ ಮರವನ್ನು ಪ್ರೀತಿಸ್ತೀವಿ, ಜೊತೆಗೆ ಇಡೀ ಪರಿಸರವನ್ನು ಪ್ರೀತಿಸ್ತೀವಿ. ಹೀಗಾಗಿ ನಾಳೆಗಾಗಿ ಕನಿಷ್ಠ ಪಕ್ಷ ನಮ್ಮ ಆತ್ಮಸಾಕ್ಷಿಯನ್ನು ಜೀವಂತವಾಗಿ ಇಟ್ಕೊಳ್ಳೋದಕ್ಕೆ ನಾವು ಮರಗಳನ್ನು ಪ್ರೀತಿಸೋಣ. ಯಾಕಂದರೆ ನಾವು ಪ್ರೀತಿಸಿದರೆ ಅದನ್ನು ಉಳಿಸ್ತೀವಿ, ನಾವು ಅದನ್ನು ಪ್ರೀತಿಸದಿದ್ದರೆ ಅವನು ಉಳಿಸೋಕ್ಕಾಗಲ್ಲ. ನಾವು ಮರಗಳನ್ನು ಮತ್ತು ಪ್ರೀತಿಸೋಣ, ಆವಾಗ ತಂತಾನೆ ಅವುಗಳನ್ನು ಉಳಿಸ್ತೇವೆ. ಯಾಕಂದರೆ ಅವು ಉಳಿದರೆ ನಾವು ಉಳಿದ ಹಾಗೆ. ಇದು ಕನ್ನಡದ ಬಗ್ಗೆ ಕೂಡ ಇರ್ತಾರೆ, ನಾವು ಕನ್ನಡವನ್ನು ಉಳಿಸ್ಬೇಕು ಅಂತ ಮಾತಾಡ್ತೀವಿ. ತಪ್ಪು, ಕನ್ನಡ ನಮ್ಮನ್ನು ಉಳಿಸುತ್ತೆ, ನಾವು ಕನ್ನಡವನ್ನು ಉಳಿಸ್ತೇವೆ ಅನ್ನೋದು ದೊಡ್ಡ ತಪ್ಪು. ಕನ್ನಡ ನಮ್ಮನ್ನು ಉಳಿಸುತ್ತೆ, ಅದಕ್ಕೆ ನಾವು ಅವಕಾಶ ಕೊಡಬೇಕು. ಹಾಗೆ ಈ ಮರಗಳು ನಮ್ಮನ್ನು ಉಳಿಸ್ತವೆ, ಅದಕ್ಕಾಗಿ ನಾವು ಅವುಗಳನ್ನು ಇಟ್ಕೋಬೇಕು. ಮರಗಳನ್ನು ಪ್ರೀತಿಸೋಣ ಮತ್ತು ನಾವೆಲ್ಲ ಒಂದು ಕುಟುಂಬದ ಹಾಗೆ, ಮರಗಳು ನಮ್ಮ ಕುಟುಂಬದ ಸದಸ್ಯರು ಅನ್ನೋ ಹಾಗೆ ಒಟ್ಟಿಗೆ ಬಾಳೋಣ.